ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಗಂಗಾ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸ್ತಾ 2023 ಫೆಬ್ರವರಿ ತಿಂಗಳಲ್ಲಿ ಬರತಕ್ಕಂತಹ ಸಿಂಹ ರಾಶಿಯ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ನಿಮಗಿರ್ತಕ್ಕಂಥ ಲಾಭಗಳೇನು ನಷ್ಟಗಳೇನು, ನಿಮಗಿರ್ತಕ್ಕಂಥ ಅನುಕೂಲತೆಗಳು ಯಾವ ರೀತಿ ಆಗುತ್ತೆ, ಧನಪ್ರಾಪ್ತಿ ಯೋಗ ಇದೆಯೋ ಇಲ್ವೋ, ನಿಮಗಿರ್ತಕ್ಕಂಥ ಅನಾನುಕೂಲತೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದು ಪೂರ್ಣವಾದ ಮಾಹಿತಿ ಬಹಳ ಸರಳವಾಗಿ ತಿಳಿಸುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಜ್ಯೋತಿಷ್ಯಕ್ಕೆ ಸಂಬಂಧಿಸಿರುವಂತಹ ಎಲ್ಲಾ ಮಾಹಿತಿಗಳು ನಿಮ್ಗೆ ಒಂದೇ ಚಾನಲ್ ಅಲ್ಲಿ ಸಿಗ್ಬೇಕು ಅಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ, ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಫೆಬ್ರವರಿ ತಿಂಗಳ 12 ರಾಶಿಯವರ ಫಲದ ಲಿಂಕ್ ಕೂಡ ಸಿಗ್ತಾ ಇದೆ, ಅಲ್ಲೂ ಕೂಡ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಹ ರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ 4 ಚರಣಗಳು, ಪುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ 1 ಚರಣ ಸೇರಿರ್ತಕ್ಕಂತಹ ಸಿಂಹ ರಾಶಿ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುವಂತದ್ದು. ಅದೃಷ್ಟ ದೇವತೆ ಶ್ರೀಮನ್ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಮೇಷ ಮಿಥುನ ಕನ್ಯೆ ಆದ್ರೆ ಶತ್ರು ರಾಶಿ ವೃಷಭ ತುಲಾ ಕುಂಭ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಫೆಬ್ರವರಿ ತಿಂಗಳ ಫಲ ತಿಳಿಸ್ತಾ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ 1, 2, 5, 9, 11, 13, 19 ಹಾಗೂ 23 ನಿಮಗೆ ತುಂಬಾ ಅನುಕೂಲಕರವಾದ ಉಪಯುಕ್ತವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಜನವರಿ ತಿಂಗಳಲ್ಲಿ ಬಹಳಷ್ಟು ಶಾಂತವಾಗಿ ಸಮಾಧಾನವಾಗಿ ತಾಳ್ಮೆಯಿಂದ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ನಿಮ್ಮಲ್ಲಿ ಇರತಕ್ಕಂಥದ್ದು ಬಹಳಷ್ಟು ಗಮನಿಸಬೇಕಾಗತ್ತೆ. ಇನ್ನು ಸ್ವಲ್ಪ ಪ್ರತಿಯೊಬ್ಬರ ಮೇಲೆ ಬೇರೆಯವರ ಮೇಲೆ ನಿಮ್ಮ ಅಧಿಕಾರ ಆಗಿರ್ಬೋದು, ದರ್ಪ ಆಗಿರ್ಬೋದು, ಇಂಥದನ್ನ ಸ್ವಲ್ಪ ತೋರಿಸ್ಲಿಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ, ಬಹಳ ತಾಳ್ಮೆಯಿಂದ ಇರತಕ್ಕಂಥದ್ದು ಉತ್ತಮವಾಗಿರತಕ್ಕಂಥದ್ದು. ಇನ್ನು ನಿಮಗೆ ಆದಾಯ ಇರುತ್ತೆ, ನೀವೇನ್ ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ತಕ್ಕಂತ ಒಂದು ಲಾಭ ಒಂದು ಫಲ ಅನ್ನುವಂಥದ್ದು ನಿಮಗೆ ಖಂಡಿತವಾಗಿ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವು ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಭೂಮಿಯ ವಿವಾದದಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇದೆ, ಮಧ್ಯಸ್ಥಿಕೆಯಿಂದ ಸರಿ ಆಗುವಂತ ಸಾಧ್ಯತೆ ಇದೆ, ಮಧ್ಯಸ್ಥಿಕೆ ಯಾರೋ ವಹಿಸುವಂತದ್ದು, ಅದರಿಂದ ಒಂದಿಷ್ಟು ನಿಮಗೆ ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಕು, ಸ್ವಲ್ಪ ಮೊಬೈಲ್ ನಲ್ಲಿ ಸ್ವಲ್ಪ ಕಾಲ ಕಡಿಮೆ ಮಾಡತಕ್ಕಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಉದ್ಯೋಗಸ್ಥರಿಗಾಗಿರ್ಬೋದು, ಹೆಚ್ಚಿನ ಸಮಯ ಮೊಬೈಲ್ ಅಲ್ಲಿ ಕಳೀತಾ ಇರ್ತಕ್ಕಂಥದ್ರಿಂದ ಅದು ನಿಮಗೆ ಒಳ್ಳೆ ಬೆಳವಣಿಗೆ ಆಗೋದಿಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು, ಅಶಾಂತಿಗಳು, ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಬಹಳ ತಾಳ್ಮೆಯಿಂದ ಇದನ್ನ ನಿಭಾಯಿಸಬೇಕಾಗತ್ತೆ. ಇನ್ನು ಸ್ವಲ್ಪ ಕೆಲವೊಂದು ಜನ ಏನೋ ಒಂದು ಇಷ್ಟದ ವಸ್ತುವನ್ನ, ಏನೋ ವಾಹನನೋ ಅಥವಾ ಆಸ್ತಿನೋ ಅಂತಸ್ತು ಅಥವಾ ಬೇಕಾಗಿರ್ತಕ್ಕಂತ ವಸ್ತು ಖರೀದಿ ಮಾಡತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಖರೀದಿ ನಿಮಗೆ ಅವಶ್ಯಕತೆ ಇದ್ರೆ ಖಂಡಿತ ಖರೀದಿ ಮಾಡ್ಕೊಳ್ಳಿ, ಆದ್ರೆ ಬಹಳಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬಾರದು. ವ್ಯಾಪಾರಸ್ಥರಿಗೆ ಬಹಳಷ್ಟು ಕಾಂಪಿಟೇಷನ್ ಆಗಿರುತ್ತೆ, ಬಹಳಷ್ಟು ಹೋರಾಟನೆ ಮಾಡಬೇಕಾಗುತ್ತೆ. ತುಂಬಾ ಹೋರಾಟ ಈ ಕಾಂಪಿಟೇಷನ್ ಇರೋದ್ರಿಂದ ನಿಮ್ಮ ಬಿಸ್ನೆಸ್ ಅನ್ನ ಯಾವ ರೀತಿ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ನೀವು ಜಾಸ್ತಿ ಗಮನವನ್ನು ಹರಿಸಬೇಕು. ಬೇಗನೆ ಕೆಲಸಕ್ಕೆ ಹೋಗ್ಬೇಕು, ಲೇಟ್ ಆಗಿ ಕೆಲಸದಿಂದ ಬರಬೇಕು, ಹೆಚ್ಚಿನ ಸಮಯವನ್ನ ಕೆಲಸದ ಮೇಲೆ ಜಾಸ್ತಿ ನೀವು ಕಳಿಬೇಕಾಗುತ್ತೆ. ಮತ್ತು ಇರುವಂತ ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಇರುವಂತ ಕೆಲಸವನ್ನೇ ಸರಿಯಾಗಿ ಅದನ್ನ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಕಡೆ ನೀವು ಗಮನವನ್ನ ಕೊಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಈ ಕೃಷಿಕರಿಗೆ ಬಹಳ ವಿಶೇಷವಾಗಿ ಕೃಷಿಕರಿಗೆ ಪ್ರಯತ್ನಗಳು ತುಂಬಾ ಚೆನ್ನಾಗಿರುತ್ತೆ, ಬೇರೆ ಬೇರೆ ತರಹದಿಂದ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಿ, ಖಂಡಿತವಾಗಿಯೂ ಅದರಿಂದ ತಕ್ಕ ಮಟ್ಟಿಗೆ ಒಂದಿಷ್ಟು ಫಲಗಳು ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಕಲಾಕ್ಷೇತ್ರಗಳಲ್ಲಿ ಯಾವುದೇ ಚಿತ್ರೋದ್ಯಮ ಇರ್ಬೋದು ಅಥವಾ ಕಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ನಿಮ್ಮ ಕಲೆಗೆ ತಕ್ಕಂತ ಒಂದು ಫಲ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ವಿಶೇಷವಾಗಿ ರಾಜಕಾರಣಿಗಳು ಕೋಪಗೊಳ್ಳೋ ಹಾಗಿಲ್ಲ, ಬೇರೆಯವರ ಮೇಲೆ ಎತ್ತಿ ಕಟ್ಟುವಂತ ಪ್ರಯತ್ನಗಳನ್ನ ಮಾಡಬಾರದು, ಬೇರೆಯವ್ರನ್ನ ಸ್ವಲ್ಪ ಎದುರು ಹಾಕೊಳ್ಳುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಹಳ ತಾಳ್ಮೆಯಿಂದ ಎಲ್ಲರನ್ನು ಒಡಗೂಡಿಕೊಂಡು ಕೆಲಸ ಮಾಡಿದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು, ಸ್ವಲ್ಪ
ಕೈ ಕಾಲಿಗೆ ಚಿಕ್ಕ ಪುಟ್ಟ ಗಾಯಗಳಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ದಿಸೆಯಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ. ಇನ್ನು ಈ ಒಂದು ಫೆಬ್ರವರಿ ತಿಂಗಳ ಫಲ ಬಹಳ ಇಂಟ್ರೆಸ್ಟಿಂಗ್ ಆದಂತ ಭಾಗ ಮುಂದುವರಿಯುತ್ತದೆ. ಅದಕ್ಕಿಂತ ಮುಂಚೆ ಒಂದು ಜೆ ಬಿ ಪ್ರೆಡಿಕ್ಷನ್ಸ್ ಅವರ ಒಂದು ಜಾತಕದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್, ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808 ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು. ಅಷ್ಟು ಸುಲಭವಾಗಿರತಕ್ಕಂಥ ಜಾತಕ. ಹಿಂದೆ ಎಲ್ಲ ಮಗು ಹುಟ್ಟಿದ ತಕ್ಷಣವೇ ಅಜ್ಜ ಅಜ್ಜಿ ಅಥವಾ ಅಪ್ಪ ಮಕ್ಕಳ ಜಾತಕವನ್ನ ಬರೆಸಿರೋರು. ಈಗ ಎಲ್ಲ ಕೆಲಸದ ಒತ್ತಡ, ಬದಲಾಗಿರತಕ್ಕಂಥ ಜೀವನ ಶೈಲಿಯಿಂದಾಗಿ ಇದಕ್ಕೆಲ್ಲ ಸಮಯನೇ ಇಲ್ದಂಗೆ ಆಗೋಗಿದೆ. ಇಂಥ ಒಂದು ಸುವರ್ಣಾವಕಾಶವನ್ನ ನೀವು ಅದನ್ನು ಉಪಯೋಗ ಮಾಡಿಕೊಳ್ಳಿ. ಈಗಲೇ ನಿಮ್ಮ ಜಾತಕವನ್ನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಫೆಬ್ರವರಿ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಇದೆ ಅಂತ ನೋಡಿದ್ರೆ, ನೋಡಿ, ಕೆಲವೊಂದು ಶತ್ರುಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವೊಂದು ಗುಪ್ತವಾದಂತಹ ಯೋಚನೆ, ಗುಪ್ತವಾದಂತಹ ವಿಚಾರಗಳನ್ನ ಸ್ವಲ್ಪ ಬೇರೆಯವರಿಗೆ ಹೇಳ್ತಕ್ಕಂಥದ್ದು, ಅದು ನಿಮಗೆ ಘನತೆ ಗೌರವಗಳಿಗೆ ಸ್ವಲ್ಪ ಮಾರಕವಾಗುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಬಹಳಷ್ಟು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ವಿಚಾರ. ಇನ್ನು ನಿಮ್ಮಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತು ಆಗಿರ್ಬೋದು, ಬೆಲೆ ಬಾಳ್ತಕ್ಕಂತಹ ಸ್ವಲ್ಪ ಒಡವೆಗಳಾಗಿರ್ಬೋದು ಅಥವಾ ಹಣ ಆಗಿರ್ಬೋದು, ಬಹಳ ಕಳೀಲಾರದಂಗೆ ಅಥವಾ ಮಿಸ್ ಆಗದೆ ಇರೋಂಗೆ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಪ್ರಯಾಣದಲ್ಲಿ ಬಹಳಷ್ಟು ಅನುಕೂಲತೆಗಳು ಕಂಡು ಬರುತ್ತೆ, ತಕ್ಕ ಮಟ್ಟಿಗೆ ನಿಮಗೆ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೋರ್ಟ್ ಕಚೇರಿಗಳ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಏನೋ ಕೆಲಸ ಮಾಡಬೇಕು ಅಥವಾ ಯಾರಿಂದಲೂ ನಾನು ಕೆಲಸ ಆಗಬೇಕು ಅನ್ನುವಂಥ ಯೋಚನೆಯಲ್ಲಿದ್ದರೆ ಅದು ಸ್ವಲ್ಪ ವಿಳಂಬ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ದುಡ್ಡು ವ್ಯರ್ಥ ಆಗುವಂಥ ಸಾಧ್ಯತೆ ಇರೋದ್ರಿಂದ ಇನ್ನೂ ಒಂದಿಷ್ಟು ನೀವು ಸ್ಮಾರ್ಟಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಹಾಗೆ ಮುಂದುವರಿತದೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರೋಲ್ಲ, ನೀವೇನು ಹೇಳ್ತಾ ಇದ್ರಿ ಮನೆಯವ್ರಿಗೆ ಅರ್ಥ ಆಗಲ್ಲ, ಮನೆಯವ್ರಿಗೆ ಹೇಳಿದ್ದು ನಿಮಗೆ ಅರ್ಥ ಆಗಲ್ಲ, ಈ ರೀತಿಯಾಗಿ ಗೊಂದಲದ ವಾತಾವರಣಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಶಾಂತವಾಗಿ ಎಲ್ಲದಕ್ಕೂ ಉತ್ತರ ಕೊಟ್ಟರೆ ಖಂಡಿತವಾಗಿಯೂ ಆ ಸಮಸ್ಯೆ ಬಗೆಹರಿಯುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಲ್ಲಿ, ಪತಿಪತ್ನಿಗಳಲ್ಲಿ ಸ್ವಲ್ಪ ಸಣ್ಣದಾದಂತಕ್ಕಂಥ ವಿರಸಗಳು, ಭಿನ್ನಾಭಿಪ್ರಾಯಗಳು, ಮನಸ್ಸು ಇರುತ್ತೆ. ವ್ಯಾಪಾರದಲ್ಲಿ ಏನಾಗುತ್ತೆ, ಸಣ್ಣ ಪುಟ್ಟ ಕುಂಠಿತ ಇರುತ್ತೆ, ಆದರೂ ಕೂಡ ನೀವು ದುಡಿದಿದ್ದಕ್ಕೆ ಪ್ರಗತಿ ಮಾತ್ರ ಖಂಡಿತವಾಗ್ಲೂ ಇದೆ, ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಉದ್ಯೋಗದಲ್ಲಿ ನಿಮ್ಮ ಸ್ಥಾನಗಳು ಬದಲಾವಣೆಗಳಾಗುವಂಥದ್ದು, ಅಂದ್ರೆ ಇರುವಂತ ಉದ್ಯೋಗ ಬೇರೆ ರೀತಿಯಲ್ಲಿ ಮಾಡಬಹುದು ಅಥವಾ ಇರುವಂತ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಮಾಡುವಂತ ಯೋಚನೆಯಲ್ಲಿ ನೀವು ಇರಬಹುದು. ಅದು ನಿಮ್ಮ ಒಂದು
ನೀವಿರುವಂತಹ ಪರಿಸ್ಥಿತಿಗೆ ನಿಮ್ಮಿರ್ತಕ್ಕಂಥ ಹಣಕಾಸಿಗೆ ಸಂಬಂಧಪಟ್ಟಂತ ಯೋಚನೆಯನ್ನು ನೋಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ 16-28 ತಾರೀಕಿನವರೆಗೆ ಏನೆಲ್ಲ ನಿಮಗೆ ಫಲ ಸಿಗ್ತಾ ಇದೆ ಅಂತಂದ್ರೆ, ಹಿರಿಯರೊಂದಿಗೆ ಮನಸ್ತಾಪ ಮುಂದುವರಿತಕ್ಕಂಥದ್ದು. ಯಾಕಂತಂದ್ರೆ ತಂದೆ ಅಥವಾ ತಾಯಿ ಅಥವಾ ಗುರುಗಳು ಏನೇ ಹೇಳಿದ್ರು ಕೂಡ ಅದನ್ನ ಬಹಳ ಶಾಂತವಾಗಿ ಸಮಾಧಾನವಾಗಿ ನಿಭಾಯಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು. ನಿಮ್ಮ ಒಂದು ಸ್ವಂತಿಕೆಯ ನಿರ್ಧಾರ, ಯಾಕಂತಂದ್ರೆ ಸಿಂಹರಾಶಿಯವರು ಅಂದ ತಕ್ಷಣ ಸ್ವಲ್ಪ ಕೋಪ ಜಾಸ್ತಿ, ತಾಪ ಜಾಸ್ತಿ, ಏಕಪಕ್ಷೀಯ ನಿರ್ಧಾರ ತಗೊಳ್ಳುವಂಥದ್ದು, ನಿಮಗೆ ತಿಳಿದಿರುವಂತ ನಿರ್ಧಾರವೇ ನೀವು ತೆಗೆದುಕೊಳ್ಳುವಂಥದ್ದು. ದಯವಿಟ್ಟು ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ತಾಳ್ಮೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಭೂಮಿ ಇರ್ಬೋದು, ಕಟ್ಟಡ ಇರ್ಬೋದು, ಅಥವಾ ಲೋಹದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತಕ್ಕ ಮಟ್ಟದಾಗಿರ್ತಕ್ಕಂತಹ ಫಲ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ನಿರಾಸಕ್ತಿ ಇರುತ್ತೆ, ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನ ಮೇಲೆ ಆಸಕ್ತಿ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಓದಿನಲ್ಲಿ ಪರಿಣಾಮ ಆಗ್ಬೋದು. ಹಾಗಾಗಿ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಕ್ಕಳ ಮೇಲೆ ಒಂದಿಷ್ಟು ನಿಗಾ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ. ಕುಟುಂಬದಲ್ಲಿ ಸುಮ್ಸುಮ್ನೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಲಹಗಳು ಎದುರಾಗುವಂತ ಕಾರಣದಿಂದಾಗಿ ಸ್ವಲ್ಪ ಇದ್ರ ಕಡೆ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೇದು. ಅಂದ್ರೆ ಒಟ್ಟಾರೆಯಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ, ಹಣಕಾಸಿಗೆ, ಆರೋಗ್ಯಕ್ಕೆ, ಜನಗಳ ವಿಚಾರದಲ್ಲಿ, ಅಥವಾ ನಿಮ್ಮ ವಸ್ತುಗಳ ಕಾಪಾಡಿಕೊಳ್ಳುವಂತ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಗಳನ್ನ ವಹಿಸಿದ್ದೇ ಆದ್ರೆ, ಸ್ಮಾರ್ಟ್ ಆಗಿ ಕೆಲಸ ಮಾಡಿದ್ದೇ ಆದ್ರೆ, ಖಂಡಿತವಾಗಿಯೂ ನೀವು ಗೊಂದಲಗಳಿಂದ, ತೊಂದರೆಗಳಿಂದ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇದಕ್ಕೆ ದೈವಕೃಪೆ ಅನ್ನುವಂಥದ್ದು ಬೇಕಲ್ವಾ? ನಿಮ್ಮ ಪ್ರಯತ್ನನೂ ಬೇಕು, ಜೊತೆಗೆ ದೈವಕೃಪೆನು ಬೇಕು. ಅದ್ರ ಬಗ್ಗೆ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ಫೆಬ್ರವರಿ ತಿಂಗಳ 12 ರಾಶಿಯವರು ರಾಶಿಫಲದ ಲಿಂಕ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳ ಏನೆಲ್ಲ ಪರಿಹಾರ ಮಾಡಬೇಕು ಅಂತಂದ್ರೆ ನೋಡಿ, ಶ್ರೀ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡತಕ್ಕಂಥದ್ದು, ಶ್ರೀ ಸೂಕ್ತವನ್ನ ಪಠಿಸ್ತಕ್ಕಂಥದ್ದಾಗಿರ್ಬೋದು, ಆಲಿಸ್ತಕ್ಕಂಥದ್ದಾಗಿರ್ಬೋದು, ಬಹಳ ಒಳ್ಳೆ ಫಲ ಸಿಗುತ್ತೆ. ಶ್ರೀ ದುರ್ಗಾದೇವಿ ಆರಾಧನೆ ಮಾಡತಕ್ಕಂಥದ್ದು, ಜೊತೆಗೆ ಕೆಲವೊಂದು ದುರ್ಗಾ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಖಂಡಿತವಾಗ್ಲೂ ಮಾಡಿ. ತುಂಬಾ ಸುಲಭವಾದ ಸರಳವಾದ ಪರಿಹಾರವನ್ನು ತಿಳಿಸಿರೋದ್ರಿಂದ ಈ ಪರಿಹಾರಗಳನ್ನು ಮಾಡಿಕೊಂಡು ಈ ಎಲ್ಲ ಗೊಂದಲಗಳಿಂದ ವಿಮುಕ್ತರಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ